नमस्कार वीक्षकरे, नवंबर 12ನೇ ತಾರೀಖು ಗುಡ್ಡಗಾಡು ರಾಜ್ಯ ಹಿಮಾಚಲ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. 68 ವಿಧಾನಸಭಾ ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನ ನಡೆಯಲಿಕ್ಕಿದೆ. ಇದರ ನಡುವೆ ಲೋಕಪೋಲ್ ಮತ್ತೊಂದು ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ಮುಂದಿಟ್ಟಿರುವಂತದ್ದು ಬಿಡುಗಡೆಗೊಳಿಸಿದೆ. ಈ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಮೇಲ್ನೋಟಕ್ಕೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಗೆ ಮೇಲುಗೈ ಇದೆ ಅಂತ ಹೇಳಿ ಭಾವಿಸಲಾಗಿದೆ. ಈ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಬಿಜೆಪಿ ಗೆ ಬಹುಮತ ಸಿಗದೇ ಇರಬಹುದು, ಆದರೆ ಬಹುಮತದ ಸಮೀಪದಲ್ಲಿದೆ ಎನ್ನುವಂತದ್ದು ಈ ಚುನಾವಣಾ ಪೂರ್ವ ಸಮೀಕ್ಷೆಯ ಲೆಕ್ಕಾಚಾರ. ಸೋ ಈ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ 68 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇತರರು 1ರಿಂದ 5 ಕ್ಷೇತ್ರಗಳಲ್ಲಿ ಗೆಲ್ಲುವಂತ ಸಾಧ್ಯತೆ ಇದೆ. ಬಿಜೆಪಿ 28ರಿಂದ 33 ಕ್ಷೇತ್ರಗಳಲ್ಲಿ ಗೆಲ್ಲುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ 30ರಿಂದ 35 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುವಂತ ಸಾಧ್ಯತೆ ಇದೆ. 68 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಧಿಕಾರ ಹಿಡಿಯಲಿಕ್ಕೆ ಬೇಕಾಗಿರುವಂತದ್ದು 35 ಶಾಸಕರ ಬೆಂಬಲ. ಮಾಹಿತಿಗಳ ಪ್ರಕಾರ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ವಿನ್ನಿಂಗ್ ಮಾರ್ಜಿನ್ ನ ಅಂತರ ತುಂಬಾ ಕಡಿಮೆ ಇದೆ ಅಂತ. ಅಂದ್ರೆ ಯಾವುದೇ ಪಕ್ಷ ವಿನ್ನಾದರೂ, ಬಿಜೆಪಿ ಅಥವಾ ಕಾಂಗ್ರೆಸ್ ವಿನ್ನಾದರೂ ಕೂಡ ಅತ್ಯಂತ ಕಡಿಮೆ ಮಾರ್ಜಿನ್ ಅಲ್ಲಿ, ಕಳೆದ ಬಾರಿಗೆ ಹೋಲಿಸಿದ್ರೆ ಅತ್ಯಂತ ಕಡಿಮೆ ಮಾರ್ಜಿನ್ ಅಲ್ಲಿ ವಿನ್ ಆಗಬಹುದು. 2-4% ವೋಟ್ ವೇರಿಯೇಷನ್ ಅಲ್ಲಿ ವಿನ್ ಆಗಬಹುದು ಎನ್ನುವಂಥದ್ದು ಚುನಾವಣಾ ವಿಶ್ಲೇಷಕರು ನೀಡ್ತಿರುವಂತಹ ಅಂಕಿ ಅಂಶ. ಸೊ ಯಾರೇ ವಿನ್ನಾದರೂ ಕೂಡ ಸಣ್ಣ ಮಾರ್ಜಿನ್ ಅಲ್ಲಿ ವಿನ್ ಆಗ್ತಾರೆ ಅಂತೇಳಿ ಮೇಲ್ನೋಟಕ್ಕೆ ಲೋಕಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ ಗೆ ಮೇಲುಗೈ ಇದೆ, ಅದಕ್ಕೆ ಬಹುಮತ ಸಿಗಬಹುದು ಎನ್ನುವಂತ ಅಂದಾಜನ್ನ ಲೋಕಪೋಲ್ ಮಾಡಿರುವಂಥದ್ದು. ಇದರ ನಡುವೆ ಕಾಂಗ್ರೆಸ್ ನ ಸುಮಾರು 26 ಮಂದಿ ಮುಖಂಡರು ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಕಾಂಗ್ರೆಸ್ ನ ಮಾಜಿ ಪ್ರಧಾನ ಕಾರ್ಯದರ್ಶಿ, ಕಾಂಗ್ರೆಸ್ ನ ಮಾಜಿ ಕಾರ್ಯದರ್ಶಿ ಜೊತೆಗೆ ಇತರೆ ಸ್ಥಳೀಯ ಮುಖಂಡರು ಸೇರಿ ಸುಮಾರು 26 ಮಂದಿ ಬಿಜೆಪಿಗೆ ಸೇರ್ಪಡೆ ಆಗಿರುವಂಥದ್ದು. ಸೊ ವಿನ್ನಿಂಗ್ ಮಾರ್ಜಿನ್ನೇ ಅತ್ಯಂತ ಕಡಿಮೆ ಇರಬಹುದು ಎನ್ನುವಂತಹ ದೃಷ್ಟಿಯಲ್ಲಿ ನೋಡುವುದಾದ್ರೆ ಈ ರೀತಿಯಾದಂತಹ ಸಣ್ಣ ಸಣ್ಣ ಪಕ್ಷಾಂತರಗಳು ಕೂಡ ಇಡೀ ರಿಸಲ್ಟ್ ಅನ್ನೇ ಬದಲಾವಣೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿವೆ. ಬಟ್ ಲೋಕಪಾಲ್ ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ಗೆ ಮೇಲುಗೈ ಇದೆ ಹಿಮಾಚಲ ಪ್ರದೇಶದಲ್ಲಿ.